ನಾನು ಕೇಳಕ್ಕೆ ಇಷ್ಟಪಡಲ್ಲ ಅನಿಲ್ ಬ್ರದರ್, ಇದು ಎಲ್ಲಿಗೆ ಲಿಂಕ್ ಕೊಟ್ಟಿದ್ದೆ ನಾನು? ಈ ಕ್ಯೂರ್ ಲಾಸ್ಟ್ ಊಟ ಆಯ್ತಾ ಅನಿಲ್ ಬ್ರದರ್? ಓ, ಅಲ್ಲಿಂದ ಈ ಕಾಂಬಿನೇಷನ್, ಇಲ್ಲಿ ನಾನು ಲಿಂಕ್ ಕೊಡ್ತಾ ಇದ್ದೀನಿ. ಊಟ ಆಯ್ತಾ ಅನಿಲ್ ಬ್ರದರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅನ್ನೋದನ್ನು ನಾನು ಕೇಳೋಕ್ಕೆ ಇಷ್ಟಪಡಲ್ಲ. ನನಗೆ ಅರ್ಥ ಆಗ್ತಾ ಇಲ್ಲ, ನೋಡೋಣ. ನಿಡೋನಿ ಸ್ಪೆಷಲ್ ನ್ಯೂಸ್ ಅವರು, ನಿಮ್ಮ ಲೈವ್ ಬಗ್ಗೆ ಎರಡು ಮಾತಿಲ್ಲ ಸರ್. ಲೈವ್ ಅಂದರೆ ನಾಯಕ್ ಸರ್, ಆದರೆ ಇದರ ಜೊತೆಗೆ ಇನ್ನೊಂದು ಕೆಲಸ ಮಾಡಿದರೆ ಪರಿಪೂರ್ಣ ಆಗುತ್ತದೆ. ಆದರೆ ಅವರು ಮಾಡುತ್ತಿಲ್ಲ ಅಷ್ಟೇ. ಐ ಥಿಂಕ್ ಅದೇ ವಿಡಿಯೋ ಬಗ್ಗೆ ನೀವು ಅಪ್ಡೇಟ್ ಕೊಡ್ತಾ ಇದ್ದೀರಾ, ಬಟ್ ನಿಮ್ಮ ರೇಂಜಲ್ಲಿ ನಾನು ಮಾಡೋಕ್ಕಾಗಲ್ಲ. ನಿಮ್ಮದು ಕಂಟೆಂಟ್ ಇದೆಯಲ್ಲ, ಸೊ ತುಂಬ ನನಗೆ ಕ್ಲಾರಿಫಿಕೇಶನ್ ಮಾಡೋಕ್ಕೆ ಬರ್ತಾ ಇಲ್ಲ ಐ ಥಿಂಕ್. ಸೊ ನನ್ನ ಒಂದು ನ್ಯಾಚುರಲ್ ಆಗಿ ಮಾತುಗಳಲ್ಲೇ ಒಂದು ಪ್ರತಿಯೊಂದನ ಅನುಭವನ ಹಂಚ್ಕೊಳ್ತೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಕೂಡ. ಓಕೆ, ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಬದಲಾವಣೆ ಮಾಡಿಕೊಳ್ಳುವ ಒಂದು ಪ್ರಯತ್ನ ಕೂಡ ಮಾಡುವಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಕೂಡ. ಇನ್ನೊಂದು ವಿಡಿಯೋ ಮುಖಾಂತರ ನಾನು ತೋರಿಸುತ್ತೇನೆ ಯಾವುದು ಅಂದರೆ ಸಿನಿಮಾ ಡಿ ಕೆ ಸಿನಿಮಾ ಬಗ್ಗೆ, ಎಲ್ಲೆಲ್ಲಿ ಶೂಟಿಂಗ್ ಆಯಿತು, ಯಾವ ಲೊಕೇಶನಲ್ಲಿ, ಮತ್ತು ರಕ್ಷಿತ್ ಮೇಡಮ್ ಅವರು ಅಲ್ಲಿದ್ದರು, ಮತ್ತು ಪ್ರೇಮ್ ಸರು, ನೋಡಿ ಪ್ರತಿಯೊಂದನ್ನು ಕೂಡ ನಾನು ಹಂಚಿಕೊಳ್ಳೋಕ್ಕೆ ಒಂದು ಇಷ್ಟಪಡ್ತೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಕೂಡ ಒಂದು ವಿಡಿಯೋ ಮುಖಾಂತರ. ಪಿ ಕೆ ಅವರು ಹೇಳ್ತಾ ಇದ್ದಾರೆ, ಪ್ರತಿ ಕಮೆಂಟ್ ಓದಿದ ಮೇಲೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಿರಲ್ಲ ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಪ್ರತಿ ಕಮೆಂಟ್ ಓದಿದ ಮೇಲೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಿರಲ್ಲ ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ತುಂಬ ಖುಷಿ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಕೂಡ. ಪ್ರತಿ ಕಮೆಂಟ್ ಓದಿದ ಮೇಲೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಿರಲ್ಲ ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಮಯೂರ್ ಅವರು, ಪಿ ಕೆ ಅಕ್ಕ ಜ್ವರ, ಡಾಕ್ಟರ್ ಟೋಲ್ಡ್ ರೆಸ್ಟ್. ಪಿ ಕೆ ಅಕ್ಕ, ಐ ಆಮ್ ಡೋಂಟ್ ಸಿ ಯು ವಿಡಿಯೋ ಪಿ ಕೆ ಅಕ್ಕ ಅಂತ ಹೇಳ್ತಾ ಇದ್ದಾರೆ ನೋಡಿ ಮಯೂರ್ ಮಹೇಂದ್ರ ಅವರು ಕೂಡ. ಪಿ ಕೆ ಅವರು, ಹೌದಾ ಮಯೂರ್, ಸರಿ ಹುಷಾರಾಗು ಅಂತ ಹೇಳ್ತಾ ಇದ್ದಾರೆ ನೋಡಿ. ಪಿ ಕೆ ಅಕ್ಕ ಜ್ವರ, ಡಾಕ್ಟರ್ ಟೋಲ್ಡ್ ರೆಸ್ಟ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ಅವರು ಒಂದು ಜ್ವರ, ಸೊ ಅದಕ್ಕಾಗಿ ಡಾಕ್ಟ್ರು ಒಂದು ವಿಶ್ರಾಂತಿ ಮಾಡು ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಮಯೂರ್ ಅವರು ಹೇಳ್ತಾ ಇದ್ದಾರೆ. ಓಕೆ ಮಯೂರ್ ಅವರೇ, ರೆಸ್ಟ್ ಮಾಡಿ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆರೋಗ್ಯವೇ ಭಾಗ್ಯ, ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಕೂಡ. ಶಿವಶಂಕರ್ ಅವರು, ಊಟ ಆಯಿತು ಪಿ ಕೆ, ನಿಮ್ಮದಾಯ್ತಾ ಊಟ ಅಂತ ಕೇಳ್ತಾ ಇದ್ದಾರೆ. ಪಿ ಕೆ ಅವರು, ಆಯಿತು ಶಂಕರಣ್ಣ ಅಂತ ಹೇಳ್ತಾರೆ. ಪಿ ಕೆ ಅವರು, ಅನಿಲ್ ಬ್ರೋಗೆ ಕನ್ಫ್ಯೂಸ್ ಮಾಡಿಬಿಟ್ಟೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಐ ಥಿಂಕ್ ಹೌದು, ನನಗೆ ಆ್ಯಕ್ಚುಲಿ ಸ್ವಲ್ಪ ಕನ್ಫ್ಯೂಸಿಂಗ್ ಆಯಿತು ಆ ಸಂದೇಶ, ನೀವು ಅಂತ ಹೇಳಿದಿರಲ್ಲ, ಸೊ ಹಾಗಾಗಿ ಸೊ ಅದರಲ್ಲಿ ಸ್ವಲ್ಪ ಕನ್ಫ್ಯೂಸಿಂಗ್ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಕೂಡ. ಐ ಅಗ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ನಿಡೋನಿ ಸ್ಪೆಷಲ್ ನ್ಯೂಸ್ ಅವರು, ಇದು ನನ್ನ ಕೊನೆಯ ಸಲಹೆ ಸರ್. ಇದು ಏನೆಂದರೆ ನೋಡಿ, ಇದು ನನ್ನ ಕೊನೆಯ ಸಲಹೆ ಸರ್, ಇದು ಏನು ಎಂದರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಖಂಡಿತ ಹೇಳಿ. ಅರು ಕೇಕ್ಸ್ ಲಾಕ್ಸ್ ಅವರು ಹೇಳ್ತಾ ಇದ್ದಾರೆ, ಸಪೋರ್ಟ್ 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 ಅಂತ ಒಂದು ಸಪೋರ್ಟ್ ಇಮೇಜಸ್ ಕಳಿಸ್ತಾ ಇದ್ದಾರೆ. ತುಂಬ ಖುಷಿ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ನಾನು ಕೂಡ. ಇಮೇಜಸ್ ಎಲ್ಲ ಸಪೋರ್ಟಿಂಗ್ ಟೈಪ್ ಮಾಡಿ ಕಳಿಸಿದ್ದಾರೆ, ತುಂಬ ಖುಷಿ ಆಯಿತು ನಿಮ್ಮ ಒಂದು ಪ್ರೋತ್ಸಾಹ. ಮತ್ತು ಪಿ ಕೆ ಅವರು, ನಿಡೋನಿ ಬ್ರದರ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಅರು ಸಿಸ್ಟರ್ ಸಪೋರ್ಟ್ ಸಪೋರ್ಟ್ ಅಂತ ಕಳಿಸ್ತಾ ಇದ್ದಾರೆ. ಶಿವಶಂಕರ್ ಅವರು, ಶಿವಾನ್ ಸರ್, ನನಗೆ ಅನಿಸುತ್ತಿದೆ ಕ್ಯಾಮ್ರಾಮ್ಯಾನ್ ಉಮೇಶ್ ಗೌಡ್ರ ಜೊತೆ ಶಿವಶಂಕರ್ ಅಂತ ಹೇಳಿದ್ದಕ್ಕೆ ಇರಬೇಕು ಅಲ್ಲವೇ ಸರ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ಶಿವಾನಂದ್ ಸರ್, ನನಗೆ ಅನಿಸುತ್ತಿದೆ ಕ್ಯಾಮ್ರಾಮ್ಯಾನ್ ಉಮೇಶ್ ಗೌಡ್ರ ಜೊತೆ ಶಿವಶಂಕರ್ ಬಸವನಗುಡಿ ಅಂತ ಹೇಳಿದ್ದಕ್ಕೆ ಇರಬೇಕು ಅಲ್ಲವೇ ಸರ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ನಿಡೋನಿ ಸ್ಪೆಷಲ್ ನ್ಯೂಸ್ ಅವರು, ಚಿತ್ರರಂಗ ಅಂದರೆ ಕಲಾದೇವಿ ಸ್ಥಳ, ಹಾಗೆ ಎಷ್ಟು ಜನ ಬಂದರೂ ಹೋದರೂ ಎಷ್ಟು ಜನ ಬರುತ್ತಾರೆ, ಆದರೆ ಒಂದೇ ಒಂದು ಚಿತ್ರ ಮಾಡಿ ಕೈ ಸುಟ್ಟುಕೊಂಡು ಹೋದವರೇ ಹೆಚ್ಚು. ಖಂಡಿತ ಸರ್, ಖಂಡಿತ ನೋಡಿ, ನನ್ನ ಪ್ರಕಾರ ಒಂದು ಒಂದು ಬಾರಿ ಸ್ಟುಡಿಯೋಕ್ಕೆ ಹೋದಾಗ ಒಬ್ಬ ವ್ಯಕ್ತಿ ಇದ್ದ ಅಲ್ಲಿ, ಹೇಳಿದಂಗೆ ಎಷ್ಟು ಉಚ್ಚ ಅಭಿಮಾನಿ ಅಂದರೆ ಸಿನಿಮಾದಲ್ಲಿ ನಟನೆ ಮಾಡಬೇಕು ನಟನೆ ಮಾಡಬೇಕು, ಬಟ್ ಅವಕಾಶಗಳು ಸಿಗ್ತಾ ಇಲ್ಲ. ನನ್ನ ಕಣ್ಣೆದುರುಗಡೆ ಅವನು ಬಟ್ಟೆ, ಎಷ್ಟು ಒಳ್ಳೆಯ ವ್ಯಕ್ತಿ ಹುಡುಗ, ಇನ್ನು ಚೆನ್ನಾಗಿ ಮನೆ ಇದೆ ಎಲ್ಲ ಇದೆ, ಅವ್ರ ಮನೇಲಿ ಹೋಗಬೇಡ ಅಂತಂದ್ರು ಕೂಡ ಬಟ್ಟೆ ಹಾಗೆ ಹೆಂಗೆ ಅಂದರೆ ನೆಲದ ಮೇಲೆ ಮಲಗ್ತಾನೆ, ಶೂಟಿಂಗ್ ಬಿಟ್ಟರೆ ಅಲ್ಲಿ ಸ್ಟುಡಿಯೋ ಬಿಟ್ಟರೆ ಎಲ್ಲೂ ಹೋಗಲ್ಲ ಅವನು. ಸೊ ಊಟ ಕೂಡ ಅಲ್ಲೇ ಎಲ್ಲ ಎಲ್ಲ ಅಲ್ಲೇ ಎ ಟು ಜೆಡ್ ಅವನು. ಆದರೂ ಕೂಡ ನಮಗೆ ಇಷ್ಟು ಅಡಿಟ್ ಆಗಬಾರ್ದು ಪ್ರತಿಯೊಂದು ವಿಷಯದಲ್ಲಿ, ನಾನು ಅಡಿಟ್ ಆಗಬಾರ್ದು ಅಂತ ಹೇಳ್ತೀನಿ, ಬೇಡ ಅಂತ ಹೇಳಲ್ಲ, ಅಡಿಟ್ ಆಗಿ ನಾವು ಯಾವುದೇ ಕೆಲಸ ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ಅಷ್ಟೊಂದು ಉಚ್ಚ ಅಭಿಮಾನಿಗಳು ಇರ್ತಾರೆ, ಖಂಡಿತ ನೀವು ಹೇಳಿದಂಗೆ ಏನೇನೋ ಮಾಡೋಕ್ಕೆ ಹೋಗ್ತಾರೆ, ಅದಕ್ಕೆ ಫಸ್ಟು ತಾಳ್ಮೆ ಬೇಕು, ಶ್ರದ್ಧೆ ಬೇಕು. ನಾವು ಒಂದು ಸಿನಿಮಾ ಮಾಡೋಕ್ಕೆ ನಮ್ಮ ಕೆಪಾಸಿಟಿ ಇದೆ, ಆದರೂ ಕೂಡ ನಾವು ಪ್ರತಿಯೊಂದು ಹೆಜ್ಜೆಯನ್ನು ಓಡಿಡಬೇಕಾಗುತ್ತೆ. ಯಾಕೆಂದರೆ ತುಳಿಯೋರು ಜಾಸ್ತಿ ಇದ್ದಾರೆ, ಕಾಲೆಳೆಯೋರು ತುಂಬ ಜನ ಇರ್ತಾರೆ, ಮತ್ತು ಮೇಲೆತ್ತೋರು ಇರ್ತಾರೆ,
ಮೇಲೆ ಕೈ ಕೊಡ್ತಾರೆ, ಆಮೇಲೆ ಕೆಳಗಡೆಯಿಂದ ಇನ್ನೊಬ್ಬನ ಕಡೆಯಿಂದ ತುಳಿಸ್ತಾ ಇರ್ತಾರೆ. ಈ ಥರ ಜನಗಳು ನಾವು ತುಂಬ ಹತ್ರದಿಂದ ನೋಡ್ಬಿಟ್ಟಿದ್ದೀನಿ ನಾನು, ಪ್ರತಿಯೊಂದು ರೈಟು ಲೆಫ್ಟು ಫ್ರಂಟು ಬ್ಯಾಕು ಅಪ್ಪು ಡೌನ್ ಎಲ್ಲ ನೋಡ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಏನಿದ್ರು ಕೂಡ ನಿಧಾನವೇ ಪ್ರಧಾನ, ಆ ಒಂದು ಥಿಂಕಿಂಗಲ್ಲಿ ನಾನು ವಿಚಾರ ಮಾಡೋದು ಖಂಡಿತ ನೀವು ಹೇಳಿದ್ದು ಸತ್ಯವಾದ ಮಾತು ಅಂತ ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ. ಪಿ ಕೆ ಅವರು ಹಾನಲ್ಲಿದ್ದಾರೆ, ಅವರು ಕೇಕ್ಸ್ ಆ್ಯಂಡ್ ಲಾಕ್ಸ್ ಅವರು ಲಿಂಕ್ ಡ್ರಾಪ್ ಮಾಡಿದ್ದಾರೆ ನೋಡಿ, ದಯವಿಟ್ಟು ಅವರ ಒಂದು ಲಿಂಕಿಗೆ ಕನೆಕ್ಟ್ ಆಗಿ. ಸೊ ಯಾರಾದರೂ ಕನೆಕ್ಟ್ ಆಗಿಲ್ಲ ಅಂದರೆ